ಕೂಡ ತಲೆ ಎತ್ತಲಿಕ್ಕೆ ಆಗಲಿಲ್ಲ. ಸಭ್ಯರ ಪಕ್ಷ ಅಂತ ಹೇಳ್ಕೊಳ್ಳೋ ಪಕ್ಷದ ನಾಯಕರ ಬಾಯಲ್ಲಿ ಇದೆಂಥ ಮಾತು. ಮಾತು ಮಾತುಗೂ ನಮ್ಮದು ಸುಸಂಸ್ಕೃತರ ಪಕ್ಷ ಅಂತ ಹೇಳ್ಕೊಳ್ತಾರೆ, ಆದರೆ ಆಡೋ ಮಾತು ಮಾತ್ರ ಸಂಸ್ಕೃತಿಯನ್ನು ಮೀರಿದಂತಿದೆ. ಸಭ್ಯ ಪಕ್ಷದ ನಾಯಕರ ಬಾಯಲ್ಲಿ ಇದೆಂಥ ಮಾತು. ವಿವಾದಾತ್ಮಕ ಹೇಳಿಕೆಯನ್ನು ನೀಡದೆ ಇವರ ಭಾಷಣವೇ ಮುಗಿಯಲ್ಲ ಅಂತ ಅನ್ಸುತ್ತೆ. ಜಾತ್ಯತೀತರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ್ದಾರೆ ಕೇಂದ್ರ ಸಚಿವರು. ಸಂವಿಧಾನ ಮತ್ತು ಜಾತ್ಯತೀತರ ಬಗ್ಗೆ ಅನಂತಕುಮಾರ್ ಹೆಗಡೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಸ್ಲಿಂ, ಕ್ರೈಸ್ತ, ಲಿಂಗಾಯತ ಸೇರಿ ಯಾವುದೇ ಜಾತಿ ಹೇಳಿದ್ರೆ ಅದಕ್ಕೆ ನನ್ನ ತಕರಾರಿಲ್ಲ, ಆದರೆ ಅಪ್ಪ ಅಮ್ಮನ ರಕ್ತದ ಗುರುತು ಇಲ್ಲದವರು ಜಾತ್ಯತೀತರು ಅಂತ ಹೇಳ್ತಾ ಇದ್ದಾರೆ. ಜಾತ್ಯತೀತರು ಅಂತ ಕರ್ಕೊಂಡ್ರೆ ಅವರ ರಕ್ತದ ಬಗ್ಗೆನೇ ಅನುಮಾನ ಬರುತ್ತೆ. ಜಾತ್ಯತೀತರು ನನ್ನ ಮಕ್ಕಳು ಅಂತ ಕರೆದಿದ್ದಾರೆ ಅನಂತಕುಮಾರ್ ಹೆಗಡೆ. ಕಾಲಕ್ಕೆ ತಕ್ಕಂತೆ ಸಂವಿಧಾನ ಬದಲಾಗಬೇಕು, ಅದಕ್ಕೆ ನಾವು ಬಂದಿರೋದು. ಹೀಗಂತ ಕೊಪ್ಪಳದ ಕುಕನೂರಿನಲ್ಲಿ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಹೇಳಿಕೆಯನ್ನು ನೀಡಿದ್ದಾರೆ. ಯಾವಾಗಲೂ ವಿವಾದಾತ್ಮಕ ಹೇಳಿಕೆಯಿಂದಲೇ ಸುದ್ದಿಯಲ್ಲಿರತಕ್ಕಂಥ ಅನಂತಕುಮಾರ್ ಹೆಗಡೆ ಈಗ ಮತ್ತೊಮ್ಮೆ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಕೊಪ್ಪಳದ ಯಲಬುರ್ಗಾ ತಾಲೂಕಿನ ಕುಕನೂರಿನಲ್ಲಿ ಮಾತನಾಡಿದ ಅವರು, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಲಿಂಗಾಯತ ಯಾವುದೇ ಧರ್ಮವನ್ನು ಹೇಳ್ಕೊಂಡ್ರೆ ನನ್ನ ತಕರಾರಿಲ್ಲ, ಆದರೆ ಜಾತ್ಯತೀತ ಅಂತ ಹೇಳ್ಕೊಳ್ಳೋರು ಅಪ್ಪ ಅಮ್ಮನ ರಕ್ತದ ಗುರುತೇ ಇಲ್ಲದವರು, ಅವರ ರಕ್ತದ ಬಗ್ಗೆನೇ ಅನುಮಾನ ಬರುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಸಂವಿಧಾನದ ಬಗ್ಗೆನೂ ಮಾತನಾಡಿದ ಅವರು, ಸಂವಿಧಾನ ಕಾಲಕ್ಕೆ ತಕ್ಕಂತೆ ಬದಲಾಗ್ತಿರಬೇಕು, ಅದಕ್ಕೋಸ್ಕರನೇ ನಾವು ಬಂದಿರೋದು ಅಂತ ಕೂಡ ಹೇಳಿದ್ದಾರೆ. ಇದೇ ವೇಳೆ ಇಸ್ಲಾಂ ಧರ್ಮದ ಬಗ್ಗೆ ಮಾತನಾಡಿ, 800 ವರ್ಷಗಳ ಆಕ್ರಮಣದಿಂದ ಇಡೀ ಏಷ್ಯಾವನ್ನು ಆಕ್ರಮಿಸಿದರೂ ಕೂಡ ಇಸ್ಲಾಂ ಪುಟಗೋಸಿಗಳು ಇನ್ನೂ ತಲೆ ಎತ್ತಿ ನಿಲ್ಲೋದಕ್ಕೆ ಆಗಲಿಲ್ಲ ಅಂತ ಹೇಳಿದ್ದಾರೆ. ಇವತ್ತೊಂದು ಹೊಸ ಸಂಪ್ರದಾಯ ಬಂದ್ಬಿಟ್ಟಿದ್ದಲ್ಲ, ಜಾತ್ಯಾತೀತರು. ನಾನೊಬ್ಬ ಮುಸ್ಲಿಂ ಅಂತ ಯಾವನಾದ್ರೂ ಹೆಮ್ಮೆಯಿಂದ ಹೇಳ್ಕೊಂಡ್ರೆ ನನಗೆ ಖುಷಿ ಅಂತ ಅನ್ಸುತ್ತೆ. ಯಾವನಾದ್ರೊಬ್ಬ ಕ್ರಿಶ್ಚಿಯನ್, ನಾನೊಬ್ಬ ಕ್ರಿಶ್ಚಿಯನ್ ಅಂತ ಅನ್ಕೊಂಡ್ರೆ ಹೇಳಿದ್ರೆ ಖುಷಿ ಅಂತ ಅನ್ಸುತ್ತೆ. ನಾನೊಬ್ಬ ಲಿಂಗಾಯತ್, ನಾನೊಬ್ಬ ಬ್ರಾಹ್ಮಣ, ನಾನೊಬ್ಬ ಹಿಂದೂ ಅಂತ ಹೇಳಿದ್ರೆ ನನಗೆ ನಿಜಕ್ಕೂ ಭಾರಿ ಖುಷಿ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅವನಿಗೆ ಅವನ ರಕ್ತದ ಪರಿಚಯ ಇದೆ ಅಂತ ಅರ್ಥ. ಆದ್ರೆ ಈ ಜಾತ್ಯಾತೀತರು ಅಂತ ಕರ್ಕೊಂತಾರಲ್ಲ, ಅವರಿಗೆ ಯಾರು ಅಂತ ಕರಿಬೇಕು ಅಂತ ಗೊತ್ತಾಗೋದಿಲ್ಲ. ಅಪ್ಪ ಅಮ್ಮನ ಗುರುತಿಲ್ಲದೆ ಇರತಕ್ಕಂಥ ರಕ್ತವನ್ನು ಜಾತ್ಯಾತೀತರು ಅಂತ ಕರ್ಕೊಂತಾರೆ ಇವರು. ತಮ್ಮ ಗುರುತೆ ಮಾತೆತ್ತಿದ್ರು ದೊಡ್ಡ ವಿಚಾರವಾದಿಗಳು ಜಾತ್ಯಾತೀತರು. ಅಪ್ಪ ಅಮ್ಮನ ಪರಿಚಯ ಅಲ್ಲ ನನ್ನ ಮಕ್ಕಳಿಗೆ, ಆದರೂ ದೊಡ್ಡ ವಿಚಾರವಾದಿಗಳನ್ನು. ಜಾತಿ ಜೊತೆ ಗುರುಸ್ಕೊಂತಿರೋ, ನಿಮ್ಮ ಕುಲದ ಜೊತೆ ಗುರುಸ್ಕೊಂತಿರೋ, ಗುರುಸ್ಕೊಳ್ಳಿ ಸ್ವಾಮಿ, ನಿಮಗೆ ನಿಮ್ಮ ರಕ್ತದ ಪರಿಚಯ ಇದೆ, ನಿಮ್ಮ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೇನೆ. ಆದರೆ ಜಾತ್ಯಾತೀತರು ಅಂತ ಕರೆದ್ರೆ ಮಾತ್ರ ಸ್ವಲ್ಪ ಸಂಶಯ ಬರುತ್ತೆ ನೀವು ಯಾರು ಅಂತ. ಕೆಲವೊಬ್ರು ಹೇಳ್ಬೋದು, ಸಂವಿಧಾನ ಹೇಳಿದೆ ಸ್ವಾಮಿ ನೀವು ಇದು ಒಪ್ಕೋಬೇಕಲ್ಲ. ಹೌದು, ಸಂವಿಧಾನ ಹೇಳಿದೆ, ಸಂವಿಧಾನಕ್ಕೆ ಗೌರವ ಕೊಡ್ತೀವಿ. ಆದ್ರೆ ಸಂವಿಧಾನಗಳು ಕಾಲಕ್ಕೆ ತಕ್ಕಂತ ಅದೆಷ್ಟೋ ಬಾರಿ ಬದಲಾಗಿದೆ, ಮುಂದಿನ ದಿವಸದಲ್ಲಿ ಕೂಡ ಬದಲಾಗುತ್ತೆ. ನಿಮಗೆ ಸಂಪ್ರದಾಯ, ಪರಂಪರೆ, ಸ್ಮೃತಿ, ಇದರ ಐತಿಹಾಸಿಕ ಹೆಜ್ಜೆಯ ಗುರುತುಗಳೇ ಗೊತ್ತಿಲ್ಲ ನಿಮಗೆ, ನೀವು ಮೂರ್ಖರು. ಜಗತ್ತಿನ ಭೂಪಟಗಳು ಬದಲಾಗಿ ಹೋದ್ವು, ಜಗತ್ತಿನ ಸಾಮಾಜಿಕ ಚಿತ್ರಣ ಬದಲಾಗಿ ಹೋಯ್ತು. ಆದ್ರೆ 800 ವರ್ಷಗಳು ಕಳೆದರೂ ಕೂಡ ಭಾರತದಲ್ಲಿ ಪುಟಗೋಸುಗಳಿಗೆ ಇನ್ನೂ ಕೂಡ ತಲೆ ಎತ್ತಲಿಕ್ಕೆ ಆಗಲಿಲ್ಲ. ಯಾರಿಗೆ ಸಭ್ಯತೆಯ ಅರಿವಿದೆ ಅಂಥವರು ಸಂಸ್ಕಾರ ಈ ಶಬ್ದವನ್ನು ಒಪ್ಪಿಕೊಳ್ಳಬೇಕು. ಯಾರಿಗೆ ಸಭ್ಯತೆ ಈ ಶಬ್ದದ ಪರಿಚಯ ಇಲ್ಲ, ಯಾರಿಗೆ ಒಳ್ಳೆಯದು ಮತ್ತು ಕೆಟ್ಟದ್ದರ ನಡುವಿನ ಕಂದಕ ಗೊತ್ತಿಲ್ಲ, ಅಂಥವರಿಗೆ ಶಿಕ್ಷಣವೇ ಸಂಸ್ಕಾರ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಅವರು. ಅಂತಹ ಮೂಢಮತಿಗಳ ಬಗ್ಗೆ ನಾನು ಏನು ಹೇಳುವುದಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುಕ್ಕಣ್ಣ ಕತ್ತೆ ಅವರಿಂದ. ಮುಕ್ಕಣ್ಣ, ಈ ರೀತಿ ಜಾತ್ಯತೀತರ ಬಗ್ಗೆ ಮತ್ತು ಸಂವಿಧಾನದ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಆಡಿದ್ದಾರೆ. ಯಾರು ಕೂಡ ಇದನ್ನ ಪ್ರಶ್ನೆ ಮಾಡೋರು ಯಾರು ಇರ್ಲಿಲ್ವಾ? ಎಲ್ಲದಕ್ಕೂ ಜೈಕಾರ, ಚಪ್ಪಾಳೆ ಹಾಕೊಂಡು ಖುಷಿ ಪಟ್ಬಿಟ್ರ ಅಂತ. ಹೌದು ಅರವಿಂದ್, ಏನಂದ್ರೆ ಇವರು ಕೇಂದ್ರ ಸಚಿವರಾಗಿರುವಂತಹ ಆನಂದ್ ಕುಮಾರ್ ಹೆಗಡೆ ಅವರು ಎಲ್ಲಿ ಹೋದ್ರು ಸಹ ಏನಪ್ಪ ಅಂದ್ರೆ
ತಮ್ಮ ವಿವಾದ ಹೇಳಿಕೆಗಳ ಮೂಲಕ ಏನಪ್ಪಾ ಅಂದ್ರೆ ವಿವಾದಕ್ಕೆ ಹೇಳಿಕೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಏನಂದ್ರೆ ಕೊಪ್ಪಳದಾಗ ಯಲಬುರ್ಗ ತಾಲೂಕಿನ ಕುಪ್ನೂರ್ ಗ್ರಾಮದಲ್ಲಿ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಅನಂತಕುಮಾರ್ ಹೆಗಡೆ ಅವರು ಈ ಏನ ಜಾತ್ಯತೀತರ ಬಗ್ಗೆ ಏಕವಚನದಲ್ಲಿ ಏನಪ್ಪಾ ಅಂದ್ರೆ ಮಾತಾಡಿ ವಿವಾದಕ್ಕೆ ಗುರಿಯಾಗಿದ್ದಾರೆ ಅಂತ ಹೇಳ್ಬೋದು. ವಿರುದ್ಧ ಈಗ ಸಾಕಷ್ಟು ಏನಪ್ಪಾ ಅಂದ್ರೆ ಈಗ ಮಾಧ್ಯಮದಲ್ಲಿ ಸುದ್ದಿ ಬಂದಂತ ಹಿನ್ನೆಲೆಯಲ್ಲಿ ಈಗ ಅಲ್ಲಿ ಸಾಕಷ್ಟು ಏನಪ್ಪಾ ಜಾತ್ಯತೀತರು ಈಗ ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅರವಿಂದ್, ಯಾರ್ಯಾರಿದ್ದರು ಇವತ್ತಿನ ಸಭೆಯಲ್ಲಿ ಮುಖಂಡ? ಅರವಿಂದ್, ಇವತ್ತು ಏನಂದ್ರೆ ಈಗ ಕುಪ್ನೂರಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಏನಂದ್ರೆ ಇವತ್ತು ಅಂದ್ರೆ ಇವತ್ತು ಇದೊಂದು ಏನಂದ್ರೆ ಖಾಸಗಿ ಕಾರ್ಯಕ್ರಮ ಆಗಿತ್ತು. ಈ ಕಾರ್ಯಕ್ರಮದಲ್ಲಿ ಅಂದ್ರೆ ಕೊಪ್ಪಳದ ಸಂಸ್ಥಾನದಂತ ಕರಡಿ ಸಂಗಣ್ಣ ಅವರು ಮತ್ತು ಮಾಜಿ MLC ಆಗಿರುವಂತ ಮಾಜಿ MLC ಆಲಪ್ಪ ಆಚಾರ್ಯ ಆಗಿರ್ಬೋದು ಮತ್ತು ಇನ್ನು ಉಳಿದಂತ ಏನಪ್ಪಾ ಸಾಕಷ್ಟು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಂತ ಹೇಳ್ಬೋದು. ಯಾರಿಗೆ ಯಾವ 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 ಸನ್ನಿವೇಶ, ಯಾವ ಸಂದರ್ಭ ಅಥವಾ ಯಾವ ಕಾರ್ಯಕ್ರಮ ಇದು? ಇದು ಏನಂದ್ರೆ ಅರವಿಂದ್, ಇದು ಅಂದ್ರೆ ಇದು ಬ್ರಹ್ಮ, ಇದು ಬ್ರಾಹ್ಮಣ ಯುವ ಪರಿಷತ್ ಕಾರ್ಯಕ್ರಮ ಆಗಿತ್ತು. ಇದು ಕಾರ್ಯಕ್ರಮದ ಏನಪ್ಪಾ ಅಂದ್ರೆ ಬ್ರಾಹ್ಮಣರದ ವೆಬ್ಸೈಟ್, ಮಹಿಳಾ ವೆಬ್ಸೈಟ್ ಅನ್ನು ಬಿಡುಗಡೆ ಮಾಡುವ ಸಲುವಾಗಿ ಕೇಂದ್ರ ಸಚಿವರು ಇವತ್ತು ಕುಪ್ನೂರಿನಲ್ಲಿ ಆಗಮಿಸಿದ್ದು. ಈ ಸಮಯದಲ್ಲಿ ಅಂದ್ರೆ ತಮ್ಮ ಏನಂದ್ರೆ ವಿವಾದ ಮೂಲಕ ಹೇಳ್ಕೊಂಡಿದ್ದಾರೆ ಏನಂದ್ರೆ ಇದು ಜಾತ್ಯತೀತರ ಬಗ್ಗೆ ಏಕವಚನದಲ್ಲಿ ತಮ್ಮ ಏನಪ್ಪಾ ಅಂದ್ರೆ ವಿವಾದಾತ್ಮಕ ಹೇಳಿಕೆ ಏನೇನು ವಿವಾದಾತ್ಮಕ ಹೇಳಿಕೆ ಕೊಟ್ಟರು ಮುಖಂಡ? ಪ್ರಮುಖವಾಗಿ ಹೈಲೈಟ್ ಮಾಡಿ ಹೇಳ್ಬೋದು ಅಂದ್ರೆ ಯಾವ್ಯಾವ ವಿಚಾರಗಳ ಬಗ್ಗೆ ಮಾತಾಡಿದ್ರು? ಅರವಿಂದ್, ಜಾತ್ಯತೀತರು ವಿಚಾರವಾದಿಗಳಿಗೆ ಅಪ್ಪ ಅಮ್ಮಂದಿರ ಪರಿಚಯ ಇರುವುದಿಲ್ಲ ಏನಂದ್ರೆ ಇವರು ಈ ಬೇರೆ ಯಾರೇ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಲಿಂಗಾಯತ ಆಗಿರ್ಬೋದು, ಎಲ್ಲಾ ಯಾವುದೇ ಅಂತ ವೈಯಕ್ತಿಕವಾಗಿ ಅವರಿಗೆ ಒಂದು ರಕ್ತ ಇರುತ್ತೆ. ಆದ್ರೆ ಇವರಿಗೆ ಮಾತ್ರ ಯಾವುದೇ ರೀತಿ ರಕ್ತ ಇರೋದಿಲ್ಲ. ಇವರಿಗೆ ಜಾತ್ಯತೀತರ ಅನ್ನೋರಿಗೆ ಯಾವುದೇ ರೀತಿ ಅವರಿಗೆ ಅಪ್ಪ ಅಮ್ಮರು ಯಾವ್ದೇ ಇರೋ ಕಾರಣಕ್ಕೆ ಅವ್ರಿಗೆ ರಕ್ತ ಯಾವ್ದು ಎಂಬುದು ಅವ್ರಿಗೆ ಗೊತ್ತಾಗುದಿಲ್ಲ ಅಂತ ಏನಪ್ಪಾ ಅಂದ್ರೆ ಈ ರೀತಿ ಹೇಳಿದ್ದಾರೆ ಅಂತ ವಿವಾದಾತ್ಮಕ ಕೇಳಕ ಮೂಲಕ ಮತ್ತೆ ಏನಪ್ಪಾ ಅಂದ್ರೆ ಗುರಿ ಎಲ್ಲರಿಗೆ ಏನಪ್ಪಾ ಜಾತ್ಯತೀತರಿಗೆ ಏಕವಚನದಲ್ಲಿ ಈ ರೀತಿ ಮಾತಾಡಿದಾರೆ ಅಂತ ಹೇಳ್ಬೋದು. ಅರವಿಂದ್, ಕಾರ್ಯಕ್ರಮದಲ್ಲಿ ಪೊಲೀಸರು ಕೂಡ ಇದ್ರ ಮುಖಂಡ? ಹೌದು, ಕೇಂದ್ರ ಸಚಿವರಾಗಿರುವ ಅನಂತಕುಮಾರ್ ಹೆಗಡೆ ಸಾಕಷ್ಟು ಏನಪ್ಪಾ ಅಂದ್ರೆ ಭದ್ರತೆ ಇರುತ್ತೆ. ಈ ಕಾರಣಕ್ಕೆ ಪೊಲೀಸರು ಸಹ ಇದ್ರು, ಎಲ್ಲರೂ ಸಹ ಏನಂದ್ರೆ ಅವ್ರು ಹೇಳುವಂತ ಹೇಳಿಕೆಗೆ ಏನಂದ್ರೆ ಚಪ್ಪಳೆ ಮೂಲಕ ಏನಪ್ಪಾ ಅಂದ್ರೆ ಅವರಿಗೆ ಪ್ರೋತ್ಸಾಹ ನೀಡ್ತಿದ್ರೆ ಹೊರತು ಈ ರೀತಿಯಾಗಿ ಸಂವಿಧಾನಕ್ಕೆ ಅಂದ್ರೆ ವಿರೋಧವಾಗಿ ಏನಪ್ಪಾ ಸಂವಿಧಾನ ಬದಲಾಗ್ಬೇಕು, ಈಗ ಕಾಲಕ್ಕೆ ತಕ್ಕಂತೆ ಸಂವಿಧಾನಕ್ಕೂ ಬದಲಾಗ್ಲೇಬೇಕು ಅನ್ನೋಕ ಅಂದ್ರೂ ಸಹ ಯಾರೊಬ್ರು ಸಹ ಅಲ್ಲಿ ಇರುವಂತ ಕಾರ್ಯಕ್ರಮಗಳು ಪಾಲ್ಗೊಂಡಂತೆ ಅಂದ್ರೆ ಸಾಕಷ್ಟು ಜನರು ಯಾರೊಬ್ರು ಅಲ್ಲಿ ಸಾಕು ಚಕ್ರ ಎತ್ತಲಿಲ್ಲ. ಓಕೆ ಮುಖಂಡ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಕಾಂಗ್ರೆಸ್ನ ನಾಯಕರು VR ಸುದರ್ಶನ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಅನಂತಕುಮಾರ್ ಹೆಗಡೆ ಕೇಂದ್ರ ಸಚಿವರು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾನೆ ಬರ್ತಾ ಇದ್ದಾರೆ. ಇವತ್ತು ಅದಕ್ಕೆ ಮತ್ತೊಂದು ಸೇರ್ಪಡೆ, ಈ ಜಾತ್ಯತೀತರು ಅಂತ ಯಾರು ಹೇಳ್ಕೊಳ್ತಾರೆ, ಅವರಿಗೆ ಅಪ್ಪ ಅಮ್ಮ ಇಲ್ಲ, ಅವರ ರಕ್ತ ಯಾವುದು ಅಂತಲೇ ಗೊತ್ತಿಲ್ಲ ಅಂತ ಒಂದು ಮಾತು ಹೇಳ್ತಾರೆ. ಕಾಲಕ್ಕೆ ತಕ್ಕಂತೆ ಸಂವಿಧಾನ ಬದಲಾಗಬೇಕು, ಈಗಲೂ ಆಗುತ್ತೆ, ಅದಕ್ಕೆ ನಾವು ಬಂದಿರೋದು ಅಂತಕ್ಕಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ತಮ್ಮ ರಿಯಾಕ್ಷನ್ ಏನು ಸರ್ ಇದಕ್ಕೆ? ನೋಡಿ, ಅನಂತಕುಮಾರ್ ಹೆಗಡೆ ಕೇಂದ್ರ ಸರ್ಕಾರದ ಸಚಿವರು ಅನ್ನೋದನ್ನ ಒಂದು ಜವಾಬ್ದಾರಿಯನ್ನ ಮೊದಲು ಅವರು ಅರ್ಥ ಮಾಡ್ಕೋಬೇಕಾಗತ್ತೆ. ಪ್ರಮಾಣ ವಚನ ಸ್ವೀಕಾರ ಮಾಡುವಂತದ್ದು ಸಂವಿಧಾನದ ಆಧಾರದ ಮೇಲೆ ಅವರು ಸ್ವೀಕಾರ ಮಾಡುವಂತದ್ದು. ರಾಷ್ಟ್ರಪತಿಗಳು ಇದೆಲ್ಲವನ್ನು ಕೂಡ ಗಮನ ಹರಿಸಬೇಕಾಗತ್ತೆ. ಮೌನವಾಗಿ ಕೂಡ್ಲಿಕ್ಕೆ ಬರೋದಿಲ್ಲ ಅವರು ಕೂಡ. ಸಂವಿಧಾನ ಇನ್ಕ್ಲೂಸಿವ್ ಅಪ್ರೋಚ್ ಅಲ್ಲಿ ಈ ದೇಶದ ವೈವಿಧ್ಯತೆ ಹಿನ್ನೆಲೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ರಚನೆ ಆಗಿದೆ. ಅದು ದೇಶದ ಏಕತೆ, ಪ್ರಗತಿ, ಇನ್ಕ್ಲೂಸಿವ್ ಅಪ್ರೋಚ್, ಇನ್ಕ್ಲೂಸಿವ್ ಗ್ರೋತ್, ಇದೆಲ್ಲ ಕೂಡ ಅದರಲ್ಲಿ ಬಹಳ ಮುಖ್ಯವಾಗುತ್ತೆ. ಸಂವಿಧಾನ ಅನೇಕ ಸಂದರ್ಭಗಳಲ್ಲಿ ದೇಶದ ಅನುಕೂಲಕ್ಕೆ, ದೇಶದ ಪ್ರಗತಿಗೆ, ಜನರ ಒಳಿತಿಗೆ ಆಗಿಂದಾಗೆ ಸಂವಿಧಾನಕ್ಕೆ ಅಮೆಂಡ್ಮೆಂಟ್ ಅನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ಪಾರ್ಲಿಮೆಂಟ್ ಅಲ್ಲಿ. ಪ್ರಪಂಚದಲ್ಲಿ ಎಷ್ಟು ಪ್ರಜಾಪ್ರಭುತ್ವದ ರಾಷ್ಟ್ರಗಳಿದ್ದಾವೆ, ಆ ರಾಷ್ಟ್ರಗಳ ಸಂವಿಧಾನಕ್ಕೆ ನಮ್ಮ ಸಂವಿಧಾನ ಹೋಲಿಕೆ ಮಾಡಿದಾಗ ಇದೊಂದು ಅತ್ಯುತ್ತಮವಾದಂತ ಒಂದು ಸಂವಿಧಾನ. ಇದು ಒಂದು ಜನಪರವಾದಂತ ಮತ್ತು ಮಾನವೀಯ ಅಂಶಗಳಿಂದ ಕೂಡಿರತಕ್ಕಂತ ಒಂದು ಸಂವಿಧಾನ ಅನ್ನುವಂತ ಪರಿಜ್ಞಾನ ಅವ್ರಿಗಿದ್ರೂ ಕೂಡ, ಯಾರಿಗೆ, ಅನಂತಕುಮಾರ್ ಹೆಗಡೆ ಅವರಿಗೆ ಪರಿಜ್ಞಾನ ಇದ್ರೂ ಕೂಡ ಉದ್ದೇಶಪೂರ್ವಕವಾಗಿ ಇದೆಲ್ಲ ಕೂಡ ಕುಚೋದ್ಯ. ಇದೆಲ್ಲ ಕೂಡ ಒಬ್ಬ ಸಚಿವರಾಗಿ ಈ ದೇಶಕ್ಕೆ, ಈ ದೇಶದ ವೈವಿಧ್ಯತೆಗೆ, ಈ ದೇಶದ ಆಚಾರ ವಿಚಾರಗಳಿಗೆ, ಭಾರತೀಯ ಸಂಸ್ಕೃತಿಗೆ, ಭಾರತೀಯ ಪರಂಪರೆಗೆ ಶ್ರೇಷ್ಠವಾದಂತ ಸಂವಿಧಾನಕ್ಕೆ ಅವರ ಅಪಚಾರವನ್ನ ಅವ್ರು ಮಾಡ್ತಾ ಇದ್ದಾರೆ. ಅನಾವಶ್ಯಕವಾಗಿ ಜನರ ಮಧ್ಯೆ ಗೊಂದಲಗಳನ್ನ, ಜನರ ಮಧ್ಯೆ ದ್ವೇಷ ಅಸೂಯೆಗಳನ್ನ ಹುಟ್ಟಾಕ್ತಕ್ಕಂಥ ಈ ರೀತಿಯ ಅಭಿಪ್ರಾಯಗಳಿದಾವಲ್ಲ, ಇದು ಒಳ್ಳೆ ಬೆಳವಣಿಗೆಗಳಲ್ಲ.
ಅಂದ್ರೆ ಏನು ಅಭಿಪ್ರಾಯಗಳನ್ನ ಹೇಳಲೇಬಾರ್ದು ಅಂತಲ್ಲ, ಇದೆಲ್ಲ ಮುಕ್ತವಾಗಿ ಚರ್ಚೆ ಮಾಡ್ಲಿಕ್ಕೆ ಅವ್ರಿಗೆ ಪಾರ್ಲಿಮೆಂಟ್ ಇದೆ, ಪಾರ್ಲಿಮೆಂಟ್ ಅಲ್ಲಿ ಅವ್ರು ಚರ್ಚೆ ಮಾಡ್ಲಿ. ಸಾರ್ವಜನಿಕ ಸಭೆಗಳಲ್ಲಿ ಹೇಗೆ ಒಂದು ಜವಾಬ್ದಾರಿತಿಯಾಗಿ ಒಬ್ಬ ಸಚಿವರು ನಡ್ಕೊಳ್ಬೇಕು ಅದನ್ನ ನಡ್ಕೊಳ್ತಕ್ಕಂಥದ್ದು ದೇಶದ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ, ಅವರ ಹಿತದೃಷ್ಟಿಯಿಂದನೂ ಕೂಡ ಒಳ್ಳೇದು ಅಂತ ಮಾತನ್ನ ಹೇಳ್ಬೇಕಾಗತ್ತೆ. ಕನ್ಕ್ಲೂಡ್ ಮಾಡಲಿಲ್ಲ. ಜಾತ್ಯತೀತತೆ ಅಂದ್ರೆ ಅರ್ಥ ಅವ್ರಿಗೆ ಅರ್ಥವಾಗಿದೆಯಲ್ವೋ, ಅರ್ಥವಾಗಿದ್ರು ಕೂಡ ಇದೆಲ್ಲ ಕೂಡ ರಾಜಕೀಯವಾದಂತ ಹೇಳಿಕೆಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಜಾತ್ಯತೀತತೆ ಅಂದ್ರೆ ಏನು ಅಂತಂದ್ರೆ ಆಯಾ ಧರ್ಮದ ಜನರು ಆಯಾ ಧರ್ಮವನ್ನ ಗೌರವಿಸೋದು, ಆಯಾ ಧರ್ಮದ ಆಚಾರ ವಿಚಾರಗಳನ್ನ ಗೌರವಿಸೋದ್ರ ಜೊತೆಗೆ ಬೇರೆ ಧರ್ಮಗಳನ್ನು ಕೂಡ ಗೌರವದಿಂದ ನೋಡೋದು ಅಂತ ಅರ್ಥ ಅಷ್ಟೇನೆ. ಇನ್ನೇನು ಅದಕ್ಕೇನು ಬಹಳ ವಿಶೇಷ ಇನ್ನೇನು ಅದಕ್ಕೇನೋ ಅರ್ಥಗಳು ಕಲ್ಪಿಸುವಂತದ್ದಲ್ಲ. ಈಗ ಒಬ್ರು ಯಾರೋ ಹಿಂದೂಗಳು ಇರ್ತಾರೆ, ಮತ್ತೊಬ್ಬರು ಮುಸಲ್ಮಾನರು ಇರ್ತಾರೆ, ಮತ್ತೊಬ್ಬರು ಕ್ರಿಶ್ಚಿಯನ್ ಇರ್ತಾರೆ, ಪಾರ್ಸಿಗಳು ಇರ್ತಾರೆ. ಅವರು ಆಯಾ ಅವರ ಧರ್ಮಗಳನ್ನ ಅವರು ಗೌರವಿಸೋದ್ರ ಜೊತೆಗೆ ಅವರವರ ಧರ್ಮಗಳನ್ನ ಆಚಾರ ವಿಚಾರಗಳನ್ನ ಅವರು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೇರೆ ಧರ್ಮಗಳನ್ನ ಅದನ್ನ ಗೌರವದಿಂದ ನೋಡುವಂತದ್ದು ಇಷ್ಟೇ. ಬೇರೆ ಇದು ಮಾನವೀಯ ಅಂಶ ಅಂತ ಹೇಳುವಂತದ್ದು ಅಷ್ಟೇನೆ, ಮತ್ತೆ ಬೇರೆ ಏನೂ ಅಲ್ಲ. ಅದಕ್ಕಾಗಿನೇ ಇದೊಂದು ಡೈವರ್ಸಿಟಿ ಇರುವಂತ ದೇಶ, ವೈವಿಧ್ಯತೆ ಇರತಕ್ಕಂತ ಒಂದು ದೇಶ, ಇದನ್ನೇ ಭಾರತೀಯ ಪರಂಪರೆ ಅಂತ ಹೇಳುವಂತದ್ದು. ಆರು ಪ್ರಮುಖವಾದಂತ ಧರ್ಮ ಈ ದೇಶದಲ್ಲಿ ಇದಾವೆ. ಇದನ್ನ ನಾವು ಬೇಸಿಕ್ ಆಗಿ ಅರ್ಥ ಮಾಡ್ಕೊಳ್ದೆ ಹೋದ್ರೆ ಅವರೊಬ್ಬ ಕೇಂದ್ರ ಸಚಿವರಾಗಿರ್ಲಿಕ್ಕೆ ನಾಲಾಯಕ್ಕಿದ್ದಾರೆ, ಕೂಡಲೇ ರಾಜೀನಾಮೆಯನ್ನ ಕೊಡಬೇಕಾಗತ್ತೆ, ಇಲ್ಲ ರಾಷ್ಟ್ರಪತಿಗಳು ಅವ್ರನ್ನ ತೆಗೆದಾಕ್ಬೇಕಾಗತ್ತೆ, ಪ್ರಧಾನಮಂತ್ರಿಗಳು ಶಿಫಾರಸು ಮಾಡ್ಬೇಕಾಗತ್ತೆ. ಇಂಥ ಬೇಜವಾಬ್ದಾರಿತ್ವದ ಹೇಳಿಕೆಗಳನ್ನ ಬಹಳ ಕಾಲ ಈ ರಾಜ್ಯದ ಜನರು ನೋಡ್ಕೊಂಡು ಕೂತ್ಕೊಳ್ಳಿಕ್ ಸಾಧ್ಯ ಆಗೋದಿಲ್ಲ. ಸರ್, ಚುನಾವಣೆ ಹತ್ರ ಬರ್ತಾ ಬರ್ತಾ ಇಂಥ ಮಾತುಗಳು ಜಾಸ್ತಿ ಆಗ್ತಾ ಇದೆ ಅಂತ ತಮ್ಗೆ ಅನ್ಸುತ್ತಾ ಸರ್? ಅದೇ ಅವರು ಹೀಗೆ ಮಾತಾಡ್ಕೊಂಡೇ ಬರ್ತಾ ಇದಾರೆ. ಅವರು ಅವ್ರು ಹೀಗೆ ಲಂಗು ಸಂಸದರಾಗಿದ್ದಾಗ ಸ್ವಲ್ಪ ಕಡಿಮೆ ಇತ್ತು, ಸಚಿವರಾದ ನಂತರ ಹೆಚ್ಚಾಯ್ತು ಅಂತ ಅನಿಸ್ತಾ ಇದೆ. ತಮ್ಮ ವಿಧಿಮಿತಿಗಳನ್ನ ಮೀರಿ ಅವರು ತಮ್ಮ ಸಾರ್ವಜನಿಕ ವರ್ತನೆಯನ್ನ ಅವ್ರು ಮಾಡ್ತಾ ಇದಾರೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಇದು ಯಾರು ಕಡಿವಾಣ ಹಾಕ್ಬೇಕು ಸರ್ ಇದಕ್ಕೆ? ಹಾಗಾದ್ರೆ ಇದು ಒಬ್ಬ ಕೇಂದ್ರ ಸಚಿವನ ಜವಾಬ್ದಾರಿ, ಒಬ್ಬ ನಾಗರಿಕನ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ ಇದರಲ್ಲಿ. ಇದಕ್ಕೆ ಯಾರು ಸರ್ ಕಡಿವಾಣ ಹಾಕ್ಬೇಕು? ಹಾಗಾದ್ರೆ ಹಾಕ್ಬೇಕಾಗುತ್ತೆ. ರಾಜ್ಯದ ಜನರು ಹಾಕ್ತಾರೆ, ಅದಕ್ಕಾಗಿ ಅವರು ಸಚಿವರಾಗಿರೋದ್ರಿಂದ ಕಡಿವಾಣ ಹಾಕ್ಬೇಕಾಗಿರೋದು ಯಾರು? ಭಾರತೀಯ ಜನತಾ ಪಕ್ಷದ ಮುಖಂಡರು ಕಡಿವಾಣ ಹಾಕ್ಬೇಕಾಗತ್ತೆ. ಅಥವಾ ಇದನ್ನೆಲ್ಲ ನೋಡ್ತಾ ಇದ್ರೆ ಅವ್ರ ಉದ್ದೇಶನೂ ಇದೇ ಇರ್ಬೋದಾ ಅಂತ ಸರ್? ಅವರಿಗೆ ಅವರಿಗೆ ಮನುಷ್ಯರ ಸಂಬಂಧಗಳು ಉತ್ತಮವಾದಂತ ರೀತಿಯಲ್ಲಿ ಇರೋ ಅಗತ್ಯ ಇಲ್ಲ ಅವರಿಗೆ. ಕಾನೂನು ಸುವ್ಯವಸ್ಥೆ ಹಾಳಾಗ್ಬೇಕು, ಅಧ್ವಾನ ಆಗ್ಬೇಕು, ಅದರಿಂದ ಅವರ ರಾಜಕೀಯವಾದಂತ ಲಾಭಗಳನ್ನ ಪಡ್ಕೊಳ್ಬೇಕು, ಅಷ್ಟೇನೆ ಅವರ ಉದ್ದೇಶಗಳು. ಸರ್, ಈ ತರ ಹೇಳಿಕೆಗಳನ್ನ ಕೊಡ್ತಾ ಹೋದ್ರೆ ರಾಜಕೀಯವಾಗಿ ಏನ್ ಲಾಭ ಆಗುತ್ತೆ ಸರ್? ಅದೇ ಡಿವಿಷನ್ ಮಾಡೋದು, ಡಿವಿಸಿವ್ ಪಾಲಿಟಿಕ್ಸ್ ಮಾಡ್ತಾ ಇರುವಂತದ್ದು ಅವರು. ಅಂದ್ರೆ ಒಡೆದು ಆಳುವ ನೀತಿ ಬ್ರಿಟಿಷರ್ ತರ ನೋಡಿ. ನಮಗೆ ನಾವು ಸ್ವತಂತ್ರ ಪಡ್ಕೊಂಡಿದ್ದೇವೆ ನಾವು. ಅವ ಸಚಿವರಾಗಿ ಒಂದು ಒಂದು ರಾಜ್ಯ ಕೇಂದ್ರ ಸರ್ಕಾರದ ಸಂಬಂಧಗಳೇನೆ ಹೇಗಿರ್ಬೇಕು, ಮತ್ತೆ ಅಲ್ಲಿನ ಕಾರ್ಯಕ್ರಮಗಳನ್ನ ಹೇಗೆ ನಾವು ರಾಜ್ಯಕ್ಕೆ ತರುವಂತ ಪ್ರಯತ್ನ ಆಗ್ಬೇಕು, ಅವ್ರಿಗೆ ಕೊಟ್ಟಿರುವಂತ ಇಲಾಖೆಗಳನ್ನ ಹೇಗೆ ಸುಧಾರಣೆ ಮಾಡುವಂತ ಪ್ರಯತ್ನ ಮಾಡ್ಬೇಕು, ಇನ್ನು ಹೆಚ್ಚಿನ ಅನುದಾನಗಳನ್ನೇನಾದ್ರೂ ತರೋದು ಸಾಧ್ಯ ಇದೆಯಾ, ನಮ್ಮ ವ್ಯವಸಾಯದ ನೀತಿ ಏನಿರ್ಬೇಕು, ನಮ್ಮ ಕೈಗಾರಿಕಾ ನೀತಿ ಏನಿರ್ಬೇಕು, ಉದ್ಯೋಗದ ಸಮಸ್ಯೆಗಳು ಹೇಗೆ ಕಾಡ್ತಾ ಇದೇವೆ, ಅದಕ್ಕೇನಾದ್ರೂ ಕೂಡ ಇನ್ನೊಂದಷ್ಟು ಪ್ರಯತ್ನಗಳನ್ನ ಮಾಡೋದಕ್ಕೆ ಸಾಧ್ಯನಾ? ಇದು ಒಂದು ಸಚಿವರುಗಳ ಜವಾಬ್ದಾರಿ. ಇದು ತಿದ್ದುಪಡಿಗಳ ಅವಶ್ಯಕತೆ ಇದೆಯಾ ಇಲ್ಲ ಅನ್ನುವಂಥದ್ದಕ್ಕೆ ಚರ್ಚೆ ಮಾಡೋದಕ್ಕೆ ಪಾರ್ಲಿಮೆಂಟ್, ಇಟ್ಸ್ ಲೈಕ್ ಅವರ್ ಟೆಂಪಲ್, ನಮ್ಮ ದೇವಸ್ಥಾನ ಇದ್ದಂಗಲ್ವಾ ನಮ್ಮ ಪಾರ್ಲಿಮೆಂಟ್. ಅದು ಅಲ್ಲಿ ಚರ್ಚೆ ಮಾಡಲಿ, ಯಾರು ಬೇಡ ಅಂತ ಹೇಳ್ತಾರೆ? ಬೇರೆ ಬೇರೆ ನಿಯಮಗಳಿದ್ದಾವೆ, ಸದಸ್ಯರುಗಳಿರ್ತಾರೆ, ಅವ್ರ ಪ್ರಶ್ನೆಗಳು ಇವರು ಉತ್ತರ ಕೊಡ್ಲಿ, ಇವರ ವಿಷಯಗಳನ್ನ ಒಂದು ಸರ್ಕಾರದ ಪರವಾಗಿ ಹೇಳಿ. ಸುಮ್ಮನೆ ಹಾದಿ ಬೀದಿಗಳಲ್ಲಿ ಒಬ್ಬ ಸಚಿವರಾಗಿ ಜವಾಬ್ದಾರಿತ್ವಾದಂತ ನಡವಳಿಕೆ ಬೇಕಾಗತ್ತೆ. ಒಂದ್ ಒಂದು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಅನ್ನೇ ಮಾಡುವ ಲಾಡ್ಜ್ ಮಾಡಬಹುದಲ್ಲ ಸರ್ ಹಾಗಾದ್ರೆ? ನೋಡಿ, ಸಾರ್ವಜನಿಕರು ಕೂಡ ಗಮನ ಹರಿಸ್ತಿದ್ದಾರೆ, ಸಂಘ ಸಂಸ್ಥೆಗಳವರು ಕೂಡ ಗಮನ ಹರಿಸ್ತಿರ್ತಾರೆ. ಎಸ್, ಅವ್ರ ಕ್ರಮ, ಅವರು ಈ ಕ್ರಮಗಳನ್ನ ತಗೊಳ್ಬೇಕು ಅಂತ ತಾವು. ನೋಡಿ, ಜನರಿಗಿಂತ ದೊಡ್ಡವರು ಯಾರು ಇಲ್ಲ ದೇಶದಲ್ಲಿ. ಹೇಗೆ ಸಂವಿಧಾನ ದೊಡ್ಡದಿದೆಯೋ, ಸಂವಿಧಾನ ಶ್ರೇಷ್ಠವಾದಂತ ಸಂವಿಧಾನ ಇದೆಯೋ, ಸುಪ್ರೀಂ ಅಲ್ವಾ, ಹಾಗೇನೆ ದೇಶದ ಜನರು ಕೂಡ ದೊಡ್ಡವರಿದ್ದಾರೆ. ಆಯಾ ಕಾಲಕ್ಕೆ ಯಾರನ್ನ ಅಧಿಕಾರ ಕೊಡಬೇಕು, ಯಾರನ್ನ ಅಧಿಕಾರದಿಂದ ತೆಗಿಬೇಕು ಅನ್ನುವಂಥದ್ದು ಜನರು, ಅವರು ದೊಡ್ಡವರಿದ್ದಾರೆ. ಹಾಗಾಗಿ ಜನರ ವಿವೇಚನೆಗೆ ನಾವು ಇದನ್ನ ಬಿಡ್ತೇವೆ. ಎಸ್ ಸರ್, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆ ಮಾತಾಡೋದಕ್ಕೆ ಧನ್ಯವಾದ.
ಪಬ್ಲಿಕ್ ನ್ಯೂಸ್ಗೆ ಮತ್ತೆ ಸ್ವಾಗತ. ವಿವಾದಾತ್ಮಕ ಹೇಳಿಕೆಯಿಂದಲೇ ಸುದ್ದಿಯಲ್ಲಿರುವಂತಹ ಅನಂತಕುಮಾರ್ ಹೆಗಡೆ ಮತ್ತೊಮ್ಮೆ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಕೊಪ್ಪಳದ ಯಲಬುರ್ಗಾ ತಾಲೂಕಿನ ಕೊಕನೂರಿನಲ್ಲಿ ಮಾತನಾಡಿದ ಅವರು, ಹಿಂದೂ ಮುಸ್ಲಿಂ ಕ್ರೈಸ್ತ ಲಿಂಗಾಯತ ಯಾವುದೇ ಧರ್ಮವನ್ನು ಹೇಳಿಕೊಂಡ್ರೂ ನನ್ನ ತಕರಾರಿಲ್ಲ, ಆದರೆ ಜಾತ್ಯತೀತ ಅಂತ ಹೇಳಿಕೊಳ್ಳುವವರು ಅಪ್ಪ ಅಮ್ಮನ ರಕ್ತದ ಗುರುತು ಇಲ್ಲದವರು, ಅವರ ರಕ್ತದ ಬಗ್ಗೆಯೇ ಅನುಮಾನ ಬರುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಸಂವಿಧಾನದ ಬಗ್ಗೆನೂ ಮಾತನಾಡಿದ ಅವರು, ಸಂವಿಧಾನ ಕಾಲಕ್ಕೆ ತಕ್ಕಂತೆ ಬದಲಾಗ್ತಿರಬೇಕು, ಅದಕ್ಕಾಗಿಯೇ ನಾವು ಬಂದಿರೋದು ಅಂತ ಹೇಳಿದರು. ಇದೇ ವೇಳೆ ಇಸ್ಲಾಂ ಧರ್ಮದ ಬಗ್ಗೆ ಮಾತನಾಡಿ, 800 ವರ್ಷಗಳ ಆಕ್ರಮಣದಿಂದ ಇಡೀ ಏಷ್ಯಾ ಆಕ್ರಮಿಸಿದ್ರು ಕೂಡ ಇಸ್ಲಾಂ ಪಟಗೋಸಿಗಳು ಇನ್ನೂ ತಲೆ ಎತ್ತಿ ನಿಲ್ಲೋದಕ್ಕಾಗಲಿಲ್ಲ ಅಂತ ಹೇಳಿದ್ದಾರೆ. ಸಮಸ್ತ ಬ್ರಾಹ್ಮಣ ಸಮಾಜದವರನ್ನು, ಹೊಸ ಸಂಪ್ರದಾಯ ಬಂದ್ಬಿಟ್ಟಿದ್ದಲ್ಲ ಜಾತ್ಯಾತೀತರು, ನಾನೊಬ್ಬ ಮುಸ್ಲಿಂ ಅಂತ ಯಾವನಾದ್ರೂ ಹೆಮ್ಮೆಯಿಂದ ಹೇಳ್ಕೊಂಡ್ರೆ ನನಗೆ ಖುಷಿ ಅಂತ ಅನ್ಸುತ್ತೆ, ಯಾವನಾದ್ರೊಬ್ಬ ಕ್ರಿಶ್ಚಿಯನ್ ನಾನೊಬ್ಬ ಕ್ರಿಶ್ಚಿಯನ್ ಅಂತ ಅನ್ಕೊಂಡ್ರೆ ಹೇಳಿದ್ರೆ ಖುಷಿ ಅಂತ ಅನ್ಸುತ್ತೆ, ನಾನೊಬ್ಬ ಲಿಂಗಾಯತ್ ನಾನೊಬ್ಬ ಬ್ರಾಹ್ಮಣ ನಾನೊಬ್ಬ ಹಿಂದೂ ಅಂತ ಹೇಳಿದ್ರೆ ನನಗೆ ನಿಜಕ್ಕೂ ಭಾರಿ ಖುಷಿ ಅಂತ ಅನ್ಸುತ್ತೆ, ಯಾಕೆಂದ್ರೆ ಅವನಿಗೆ ಅವನ ರಕ್ತದ ಪರಿಚಯ ಇದೆ ಅಂತ ಅರ್ಥ. ಆದ್ರೆ ಈ ಜಾತ್ಯಾತೀತರು ಅಂತ ಕರ್ಕೊಂತಾರಲ್ಲ, ಅವರಿಗೆ ಯಾರು ಅಂತ ಕರಿಬೇಕು ಅಂತ ಗೊತ್ತಾಗುದಿಲ್ಲ. ಅಪ್ಪ ಅಮ್ಮನ ಗುರುತಿಲ್ಲದೆ ಇರತಕ್ಕಂತ ರಕ್ತವನ್ನ ಜಾತ್ಯಾತೀತರು ಅಂತ ಕರ್ಕೊಂತಾರೆ ಇವರು, ತಮ್ಮ ಗುರುತೇ ತಮಗಿರುವುದಿಲ್ಲ ಅವರಿಗೆ. ಮಾತೆತ್ತಿದ್ರು ದೊಡ್ಡ ವಿಚಾರವಾದಿಗಳು ಜಾತ್ಯಾತೀತರು, ಅಪ್ಪ ಅಮ್ಮನ ಪರಿಚಯ ಅಲ್ಲ ನನ್ನ ಮಕ್ಕಳಿಗೆ, ಆದರೂ ದೊಡ್ಡ ವಿಚಾರವಾದಿಗಳು. ಜಾತಿ ಜೊತೆ ಗುರುಸ್ಕೊಂತಿರೋ, ನಿಮ್ಮ ಕುಲದ ಜೊತೆ ಗುರುಸ್ಕೊಂತಿರೋ, ಗುರುಸ್ಕೊಳ್ಳಿ ಸ್ವಾಮಿ, ನಿಮಗೆ ನಿಮ್ಮ ರಕ್ತದ ಪರಿಚಯ ಇದೆ, ನಿಮ್ಮ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೇನೆ. ಆದ್ರೆ ಜಾತ್ಯಾತೀತರು ಅಂತ ಕರೆದ್ರೆ ಮಾತ್ರ ಸ್ವಲ್ಪ ಸಂಶಯ ಬರುತ್ತೆ ನೀವು ಯಾರು ಅಂತ. ಕೆಲವೊಬ್ರು ಹೇಳ್ಬೋದು, ಸಂವಿಧಾನ ಹೇಳಿದೆ ಸ್ವಾಮಿ ನೀವು ಒಪ್ಕೋಬೇಕಲ್ಲ. ಹೌದು, ಸಂವಿಧಾನ ಹೇಳಿದೆ, ಸಂವಿಧಾನಕ್ಕೆ ಗೌರವ ಕೊಡ್ತೀವಿ. ಆದ್ರೆ ಸಂವಿಧಾನಗಳು ಕಾಲಕ್ಕೆ ತಕ್ಕಂತ ಅದೆಷ್ಟೋ ಬಾರಿ ಬದಲಾಗಿದೆ, ಮುಂದಿನ ದಿವಸದಲ್ಲಿ ಕೂಡ ಬದಲಾಗುತ್ತೆ. ನಿಮಗೆ ಸಂಪ್ರದಾಯ ಪರಂಪರೆ ಸ್ಮೃತಿ ಇದರ ಐತಿಹಾಸಿಕ ಹೆಜ್ಜೆಯ ಗುರುತುಗಳೇ ಗೊತ್ತಿಲ್ಲ ನಿಮಗೆ, ನೀವು ಮೂರ್ಖರು. ಈ ಬಗ್ಗೆ ಮಾತನಾಡೋದಕ್ಕೆ ಸಿ ಎಸ್ ದ್ವಾರಕಾನಾಥ್ ಅವರು ಇದ್ದಾರೆ ನಮ್ಮ ಜೊತೆನಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಅನಂತಕುಮಾರ್ ಹೆಗಡೆ ಕೇಂದ್ರ ಸಚಿವರು ಇವತ್ತು ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾತ್ಯಾತೀತರು ಅಂತ ಯಾರು ಹೇಳ್ಕೊಳ್ತಾರೆ ಅವರಿಗೆ ತಮ್ಮ ರಕ್ತದ ಗುರುತೇ ಇರಲ್ಲ, ಅವರಿಗೆ ಅಪ್ಪ ಅಮ್ಮ ಯಾರು ಅಂತಾನೆ ಗೊತ್ತಿರಲ್ಲ ಅಂತ ಒಂದು. ಎರಡನೇದು, ಕಾಲಕಾಲಕ್ಕೆ ಸಂವಿಧಾನ ಬದಲಾಗಬೇಕು, ಅದನ್ನು ನಾವು ಬದಲಾಯಿಸ್ತೀವಿ, ಅದಕ್ಕೆ ನಾವು ಬಂದಿರೋದು ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಾವೇನು ಹೇಳ್ತೀರಾ ಸರ್, ತಮ್ಮ ಅಭಿಪ್ರಾಯ ಏನಿದ್ರ ವಿಚಾರವಾಗಿ? ಸರ್, ಒಂದನೇ ಪ್ರಶ್ನೆ, ಅವ್ರು ಯಾರನ್ನ ಕೇಳ್ತಿದಾರೋ ಗೊತ್ತಿಲ್ಲ. ಯಾಕಂದ್ರೆ ಗಾಂಧೀಜಿ, ಸ್ವಾಮಿ ವಿವೇಕಾನಂದ, ಅಂಬೇಡ್ಕರ್ ಇವರೆಲ್ಲರೂ ಕೂಡ ಜಾತ್ಯಾತೀತರು ಅಂತ ಬಂದಿದ್ದು. ಇವರು ಈ ಪ್ರಶ್ನೆಯನ್ನ ಅವ್ರನ್ನ ಕೇಳ್ತಾ ಇದಾರ ನನಗೆ ಅರ್ಥ ಆಗ್ತಾ ಇಲ್ಲ. ಅದು ಒಬ್ಬ ರೋಗಿಷ್ಠ ಮನಸ್ಸನವನ್ ಮಾತ್ರ ಈ ತರದ ಭಾಷೆನ ಬಳಸ್ಲಿಕ್ಕೆ ಸಾಧ್ಯ, ಅಸ್ವಸ್ಥ ಮತ್ತು ರೋಗಿಷ್ಠ ಮನಸ್ಸನವನ್ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಅಂತ ನನಗೆ ಅನ್ಸುತ್ತೆ. ಆಮೇಲೆ ಎರಡನೇದಾಗಿ, ಇವರು ಮಂತ್ರಿ ಆದ ದಿನದಿಂದ ನೋಡ್ತಾ ಇದ್ದೀನಿ, ಒಂದೇ ಒಂದು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ದು ನೋಡ್ಲಿಲ್ಲ, ಮತ್ತು ಆತ ಪ್ರಗತಿ ಬಗ್ಗೆ ಅಭಿವೃದ್ಧಿ ಬಗ್ಗೆ ಒಂದು ಶಬ್ದನೂ ಮಾತಾಡಿದ್ದು ಬಹುಶಃ ನೀವು ಕೇಳಿರ್ಲಾರ್ರಿ, ನಾನು ಕೇಳಿಲ್ಲ, ಯಾರು ಕೇಳಿಲ್ಲ, ಇಂಥದ್ದನ್ನೇ ಮಾತಾಡ್ತಿದ್ದಾರೆ. ಎರಡನೇದು, ಜಾತ್ಯಾತೀತ ಅನ್ನುವಂಥದ್ರ ಬಗ್ಗೆ ಇವರು ಕೇಳಿದಂಥದ್ದು ಸಂವಿಧಾನದ ಬದಲಾವಣೆಗಳನ್ನು ಕೇಳ್ತಾ ಇದ್ದಾರೆ. ಸಂವಿಧಾನಕ್ಕೆ ಇದುವರೆಗೂ 100+ ಅಮೆಂಡ್ಮೆಂಟ್ಸ್ ಆಗಿದೆ, ಈಗಲೂ ಕೂಡ ಅಮೆಂಡ್ಮೆಂಟ್ ಮಾಡಬೇಕಾದ್ರೆ ಮಾಡೋದ್ರಲ್ಲಿ ಅಭ್ಯಂತರ ಇಲ್ಲ. ಅದರಿಂದ ನಾವೇನು ಬೇಡ ಅಂತ ಹೇಳ್ತಿಲ್ಲ, ಯಾರೂ ಬೇಡ ಅಂತ ಹೇಳ್ತಿಲ್ಲ. ಸಂವಿಧಾನ ಅಂಬೇಡ್ಕರ್ ಅವರು ಕೂಡ ಸಂವಿಧಾನ ನಾನು ಹೆಂಗ್ ಬರ್ತಿದ್ದೀನೋ ಯಾವ್ದನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿಲ್ಲ. ಓಕೆ ದ್ವಾರಕನಾಥ್ ಅವರೇ, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತಾಡೋದಕ್ಕೆ, ಧನ್ಯವಾದ ತಮಗೆ.